ಬಿಗ್ ಬಾಸ್ ಮನೆಯಲ್ಲಿ ಈಗಷ್ಟೇ ಹಾಸ್ಟೆಲ್ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಈ ಟಾಸ್ಕ್ ನಲ್ಲಿ ಗೆದ್ದವರು ನೇರವಾಗಿ ಕ್ಯಾಪ್ಟನ್ಸಿಗೆ ಆಯ್ಕೆ ಆಗುತ್ತಾರೆ ಎಂದು ಬಿಗ್ ಬಾಸ್ ತಿಳಿಸಿತ್ತು. ಅದರಂತೆ ಕ್ಯಾಪ್ಟನ್ಸಿ ಪಟ್ಟ ಪಡೆದವರು ಯಾರು, ಹೇಗಿತ್ತು ಗೊತ್ತಾ ಕ್ಯಾಪ್ಟನ್ಸಿ ಟಾಸ್ಕ್, ಸೆಲೆಕ್ಟ್ ಆಗಿತ್ತು ಯಾರು, ಹಾಸ್ಟೆಲ್ ಟಾಸ್ಕ್ ನಲ್ಲಿ ಮನೆಯ ಹುಡುಗಿಯರಿಗೆ ಸಿಕ್ಕ ಪತ್ರಗಳನ್ನ ಅವರು ಎಷ್ಟು ಜೋಪಾನವಾಗಿ ಇಟ್ಟಿದ್ದಾರೆ ಎಂಬುದನ್ನ ಎಲ್ಲವೂ ತಿಳಿಸುತ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಬಿಗ್ ಬಾಸ್ ಹಾಸ್ಟೆಲ್ ವಾರ್ಡನ್ ಗಳಿಗೆ ಯಾವ ಸ್ಪರ್ಧಿ ಹತ್ತಿರ ಹೆಚ್ಚು ಲವ್ ಲೆಟರ್ ಇದೆ ಎಂಬುದನ್ನು ಇಳಿಸಬೇಕು, ಜೊತೆಗೆ ಪರಿಪೂರ್ಣವಾದ ಪತ್ರವನ್ನು ಮಾತ್ರ ಪರಿಗಣಿಸಬೇಕು ಎಂದು ಆದೇಶ ನೀಡುತ್ತಾರೆ. ನಂತರ ಹಾಸ್ಟೆಲ್ ವಾರ್ಡನ್ ಗಳಾದ ನಿಧಿ ಸುಬ್ಬಯ್ಯ ಹಾಗೂ ಪ್ರಶಾಂತ್ ಸಂಬರ್ಗಿ ಬಳಿ ಈ ವಾರದ ಟಾಸ್ಕ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದವರಲ್ಲಿ ಒಬ್ಬ ಸದಸ್ಯರನ್ನು ಮಾತ್ರ ಆಯ್ಕೆ ಮಾಡಬೇಕು ಎಂದು ತಿಳಿಸಿದಾಗ ದಿವ್ಯಾ ಸುರೇಶ್ ಹೆಸರನ್ನ ಸೂಚಿಸಿದರು. ನಂತರ ಹೆಚ್ಚು ಲೆಟರ್ ವಶಪಡಿಸಿಕೊಂಡವರು ವಾರ್ಡನ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗುತ್ತಾರೆ. ಹೀಗಾಗಿ ದಿವ್ಯಾ ಸುರೇಶ್, ನಿಧಿ ಸುಬ್ಬಯ್ಯ ಮತ್ತು ಅರವಿಂದ್ ಆಯ್ಕೆ ಆಗುತ್ತಾರೆ. ಇದಾದ ಬಳಿಕ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಲು ಒಂದು ಟಾಸ್ಕ್ ಅನ್ನ ನೀಡುತ್ತಾರೆ. ಇವರಿಗೆ ನೀಡಿದ ಟಾಸ್ಕ್ ಅದು ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ತಮ್ಮ ತೂಕಕ್ಕಿಂತ ಹೆಚ್ಚು ಶೇಕಡ 25% ತೂಕದ ಬಕೆಟ್ ನೀರನ್ನ ಅಗ್ಗದ ಸಹಾಯದಿಂದ ಕೈಯಲ್ಲಿ ಹಿಡಿದುಕೊಳ್ಳಬೇಕು. ಯಾರು ಹೆಚ್ಚು ಸಮಯ ಹಿಡಿದುಕೊಂಡಿರುತ್ತಾರೋ ಅವರು ಕ್ಯಾಪ್ಟನ್ ಆಗುತ್ತಾರೆ ಎಂದು ಹೇಳಿತ್ತು. ಅದರಂತೆಯೇ ಅರವಿಂದ್ ಗೆದ್ದು ಎರಡನೇ ಬಾರಿ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ.